ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯರ ಜೀವನಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಗ್ರಹಕ್ಕೆ ಅವಿನಾಭಾವ ಸಂಬಂಧ ಇರುತ್ತದೆ. ನಾವು ತೊಡುವ ಚಪ್ಪಲಿಗೆ ಸಹ ಸಂಬಂಧವಿರುತ್ತದೆ. ಜ್ಯೋತಿಷ್ಯ ಪ್ರಕಾರ ಪಾದರಕ್ಷೆಗಳಿಗೆ ಶನಿಯ ಜೊತೆ ಸಂಬಂಧವಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಶನಿಯ ವಕ್ರದೃಷ್ಟಿ ಬಿದ್ದಿರೋರು ಚಪ್ಪಲಿಯನ್ನು ದಾನ ಮಾಡಬೇಕು ಎಂದು ಹೇಳುತ್ತಾರೆ ಜ್ಯೋತಿಷಿಗಳು. ಕೆಲವು ಸಮಯದಲ್ಲಿ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ. ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರೂ ದರಿದ್ರ ಬೆನ್ನೆತ್ತಿ ಬಿಡುತ್ತೆ. ಇದಕ್ಕೆ ನಾವು ಪಾದರಕ್ಷೆಯ ಸಹ ಆಗಿರ್ಬೋದು. ತಮ್ಮ ಪಾದಗಳನ್ನು ಆರೋಗ್ಯವಾಗಿ ಇಡೋದಕ್ಕೆ ತುಂಬಾ ಅವಕಾಶ ಪಡ್ತಾರೆ. ತಮ್ಮ ಪೂರ್ವಿಕರು ಪಾದರಕ್ಷೆಗಳ ಬಗ್ಗೆ ತುಂಬಾ ವಿಶೇಷತೆಗಳು ಹೇಳ್ತಾರೆ. ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಒಬ್ಬ ಮನುಷ್ಯನ ಪಾದಗಳೇ ಅವರ ಗಮ್ಯವನ್ನು ಸೂಚಿಸುತ್ತದೆ. ಎರಡು ಪಾದರಕ್ಷೆಗಳು ಒಂದೇ ಸೈಜ್ ನಲ್ಲಿ ಇರಬೇಕು. ಚಪ್ಪಲಿಯನ್ನು ಕಳ್ಳತನ ಮಾಡಿದ್ದಲ್ಲಿ ಅಥವಾ ಯಾರಾದ್ರೂ ಗಿಫ್ಟ್ ಕೊಟ್ಟಿದ್ದನ್ನ ಯಾರು ಹಾಕಿಕೊಳ್ಬಾರ್ದಂತೆ. ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಯಾವುದೇ ತರಹ ಸಹಾಯ ಮಾಡೋದಿಲ್ಲ. ನಿಮ್ಮ ಲಕ್ ಕೂಡ ಸಿಗೋದಿಲ್ಲ. ದುರದೃಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ. ಇಂಟರ್ವ್ಯೂ ಹೋಗೋ ಸಮಯದಲ್ಲಿ ಕಿತ್ತು ಹೋಗಿರೋ ಶೂ ಅಥವಾ ಹಾಳು ಆಗಿರುವ ಶೂ ಅನ್ನು ಧರಿಸಬಾರ. ಅದು ನಿಮ್ಮ ಅದೃಷ್ಟವನ್ನು ಸಹ ದುರದೃಷ್ಟವನ್ನಾಗಿ ಬದಲಾವಣೆ ಮಾಡುತ್ತೆ. ಕೀಲು ಹೋಗಿರೋ ಶೂ ನಿಮ್ಮ ಅದೃಷ್ಟಕ್ಕೆ ಅಡ್ಡವಾಗಿರುತ್ತೆ. ನಿಮ್ಮ ಹತ್ತಿರ ದುಡ್ಡು ಇಲ್ಲದಿದ್ದಾಗ ಯಾರ ಹತ್ರ ಆದ್ರೂ ಕೇಳಿ ಶೂ ಪಡೆಯಿರಿ, ಅದನ್ನ ಬಿಟ್ಟು ಕಳ್ಳತನ ಮಾಡಬೇಡಿ. ಆಫೀಸ್ಗೆ ಬ್ರೌನ್ ಕಲರ್ ಅಥವಾ ವುಡ್ ಕಲರ್ ಶೂ ಹಾಕಿಕೊಳ್ಬಾರ್ದು. ಪರಿಸ್ಥಿತಿ ನಿಮ್ಮ ಅನುಕೂಲ ತಕ್ಕನಾಗಿ ಇಲ್ಲದಿದ್ದರೆ ಅದು ಮತ್ತಷ್ಟು ಪ್ರತಿಕೂಲಕ್ಕಾಗಿ ಮಾರುವ ಅವಕಾಶವಿದೆ. ಆದ್ರಿಂದ ಆಫೀಸ್ಗೆ ಹೊರಡುವ ಬ್ರೌನ್ ಕಲರ್ ಶೂ ಧರಿಸಬೇಡಿ. ಯಾರಾದ್ರೂ ಬ್ಯಾಂಕ್ ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಅಸಲಿಗೆ ಕಾಫಿ ಕಲರ್ ಶೂ ಅಥವಾ ಡಾರ್ಕ್ ಬ್ರೌನ್ ಕಲರ್ ಶೂ ಹಾಕಿಕೊಂಡು ಹೋಗಬಾರ್ದು. ಈ ತರಹದ ಶೂ ನಿಮ್ಮ ಆದಾಯದ ಮೇಲೆ ಪ್ರಭಾವ ಬೀಳುತ್ತದೆ ಅಂತೆ. ಇನ್ನು ವೈಟ್ ಶೂ ಧರಿಸೋದ್ರಿಂದ ಸಂಪಾದನೆ ನಷ್ಟವಾಗುವ ಅವಕಾಶವಿದೆ. ವೈದ್ಯರಂಗದಲ್ಲಿ ಅಥವಾ ಐರನ್ಗೆ ಸಂಬಂಧಿಸಿದ ವ್ಯಕ್ತಿಗಳು ಅಸಲಿ ವೈಟ್ ಶೂ ಧರಿಸಬಾರ್ದು. ಹಾಗೆ ಧರಿಸಿದ್ರೆ ಬ್ಯಾಡ್ ಲಕ್ ಬೆನ್ನತ್ತುತ್ತೆ. ವೈಟ್ ಶೂ ಧರಿಸೋದ್ರಿಂದ ಸಂಪಾದನೆ ನಷ್ಟವಾಗುವ ಅವಕಾಶವಿದೆ. ಜಲಮಂಡಳಿ ಅಥವಾ ಆಯುರ್ವೇದಿಕ್ ರಂಗದಲ್ಲಿ ಕೆಲಸ ಮಾಡುವವರು ನೀಲಿ ಬಣ್ಣದ ಶೂಗಳನ್ನು ಧರಿಸಬಾರ್ದು. ಹಾಗೆ ಕ್ಲಾತ್ ನಲ್ಲಿ ತಯಾರಿಸಿದ ಶೂವನ್ನು ಧರಿಸುವುದು ಒಳ್ಳೆಯದಲ್ಲ. ಬ್ಲೂ ಕಲರ್ ಶೂ ಈ ಸಂದರ್ಭದಲ್ಲಿ ಸೂಟ್ ಆಗದೇ ಇರಬಹುದು, ಆದ್ರೆ ತಪ್ಪುವುದಿಲ್ಲ. ವಸ್ತುಶಾಸ್ತ್ರಗಳ ಪ್ರಕಾರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಶೂ ರ್ಯಾಕ್ ಅಥವಾ ಶೂ ಸ್ಟ್ಯಾಂಡ್ ಇಡುವುದು ವಸ್ತು ಪ್ರಕಾರ ಒಳ್ಳೆಯದಲ್ಲ. ಬೆಳಗಿನ ಜಾವ ಸೂರ್ಯಕಿರಣಗಳು ಈ ಜಾಗದಲ್ಲಿ ಬೀಳುತ್ತದೆ, ಆದ ಕಾರಣ ಪಾಸಿಟಿವ್ ಎನರ್ಜಿ ಮನೆಯ ಒಳಗೆ ಪ್ರವೇಶ ಮಾಡುತ್ತದೆ. ಆದ್ರಿಂದ ಬೇರೆ ಕಡೆ ಶೂ ಅನ್ನ ಇಡಬೇಕು. ಇನ್ನು ಮನೆ ಒಳಗೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಶೂ ಬಿಚ್ಚಬೇಕು. ಇನ್ನೇನು ಮುಖ್ಯ ವಿಶೇಷ, ಶೂ ಯಾವುದೇ ಕಾರಣಕ್ಕೂ ನೇತು ಹಾಕಬೇಡಿ. ಹೀಗೆ ನೇತಾಕೋದ್ರಿಂದ ಮೃತ ಬರುವ ಅವಕಾಶ ಇದೆ, ಹಾಗೂ ನೀವು ಮಾಡುವ ಬಿಸ್ನೆಸ್ ನಲ್ಲಿ ಲಾಸ್ ಕೂಡ ಆಗಬಹುದು. ಹಾಗೆ ಕುಟುಂಬ ಸದಸ್ಯರಿಗೆ ಅನಾರೋಗ್ಯ ಕಾಡುತ್ತದೆ. ಹಾಗೆ ಒಂದು ಶೂನ ಮೇಲೆ ಮತ್ತೊಂದು ಶೂ ಇಡಬಾರ್ದು. ಒಂದು ಶೂ ಒಳಗೆ ಮತ್ತೊಂದು ಶೂನ ಸೇರಿಸಿ ಇಡಬಾರ್ದು. ಹೀಗೆ ಮಾಡಿದ್ರೆ ಪಾಸಿಟಿವ್ ಎನರ್ಜಿಯಿಂದ ಅಪಾಯಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಆಗುತ್ತೆ. ಮನೆಯಲ್ಲಿ ಯಾರಾದ್ರೂ ಸತ್ತು ಹೋದ್ರೆ ಅವರ ಚಪ್ಪಲಿಯನ್ನ ದಾನ ಮಾಡಿ ಅಥವಾ ಮಣ್ಣಿನಲ್ಲಿ ಹೂತು ಬಿಡಿ. ಅದು ಮನೆಯಲ್ಲಿ ಇರುವುದು ಅಶುಭ. ಶೂನ ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಅಥವಾ ಟೇಬಲ್ ಮೇಲೆ ಇಡಬೇಡಿ. ಸ್ವಲ್ಪ ಸಮಯ ಕೂಡ ಹೀಗೆ ಮಾಡುವುದು ಒಳ್ಳೆಯದಲ್ಲ. ಹಾಗೆ ಮಂಚದ ಮೇಲೆ ಕೂಡ ಇಡಬೇಡಿ. ಊಟ ಮಾಡುವಾಗ ನಿಮಗೆ ಶೂ ಹಾಕೊಂಡು ತಿನ್ನೋ ಅಭ್ಯಾಸವಿದ್ರೆ ಹಾಗಾದ್ರೆ ಆ ರೀತಿ ತಿನ್ನೋದು ಒಳ್ಳೆಯದಲ್ಲ. ಯಾಕೆಂದ್ರೆ ಇದು ತುಂಬಾ ಮುಖ್ಯವಾದ ವಿಷಯ. ನಾವು ಕಷ್ಟಪಡುವ ಎರಡು ಹೊತ್ತು ಊಟಕ್ಕಾಗಿ, ಹಾಗಾಗಿ ನೀವು ತಿನ್ನುವ ಆಹಾರವನ್ನು ದೂರ ಮಾಡಿಕೊಳ್ಬಾರ್ದು. ಯಾಕೆ ಅಂದ್ರೆ ಅನ್ನ ಅನ್ನಪೂರ್ಣೇಶ್ವರಿ ಸಮಾನ. ಆದ್ರಿಂದ ಶೂ ಬಿಚ್ಚಿ ತಿನ್ನುವುದು ಒಳ್ಳೆಯದು. ನೀವು ಹೊರಗಡೆ ಎಲ್ಲಾದ್ರೂ ತಿಂದ್ರೂ ಸಹ ಶೂ ಬಿಚ್ಚಿಟ್ಟು ತಿನ್ನಿ. ಇನ್ನು ಚಪ್ಪಲಿ ಕಳ್ಳತನ ಮಾಡಿದ್ರೆ ಒಳ್ಳೆಯದು ಆಗುತ್ತೆ ಅನ್ನೋ ಮೂಢನಂಬಿಕೆ ಸಹ ಇದೆ. ದೇವಸ್ಥಾನದ ಹತ್ತಿರ ಚಪ್ಪಲಿ ಕಳ್ಳತನವಾದ್ರೆ ಒಳ್ಳೆಯದು ಎಂದು ಹೇಳ್ತಾರೆ. ಆದ್ರೆ ಅದು ಚರ್ಮದಿಂದ ತಯಾರಿಸಿದ ಚಪ್ಪಲಿಗಳಿಗೆ ಇದು ಅನ್ವಯಿಸುತ್ತದೆ. ಯಾಕೆಂದ್ರೆ ಶನಿ ಪ್ರಭಾವ ಚರ್ಮದ ಪದದ ಮೇಲೆ ಹೆಚ್ಚು ಇರುತ್ತದೆ. ಆದ್ರಿಂದ ಚರ್ಮದಿಂದ ಮಾಡಿರುವ ಪಾದರಕ್ಷೆಗಳು ಶನಿ ಸ್ಥಾನ. ಚರ್ಮ ಚಪ್ಪಲಿಯನ್ನು ಕಳೆದುಕೊಂಡು ವ್ಯಕ್ತಿ ಶನಿ ಪ್ರಭಾವದಿಂದ ಮುಕ್ತನಾಗ್ತಾನೆ ಎಂದು ಹೇಳ್ತಾರೆ. ಇದರಿಂದ ಚಪ್ಪಲಿ ಹೋದ್ರೆ ಒಳ್ಳೆಯದು ಆಗುತ್ತೆ ಅನ್ನೋ ನಂಬಿಕೆ ಪ್ರಜೆಗಳಲ್ಲಿ ಇದೆ. ನಾವು ಒಂದು ಸಾರಿ ಚಪ್ಪಲಿ ಹಾಕೊಂಡು ಮನೆ ಒಳಗೆ ಹೋದ್ರೆ 421,000 ಬ್ಯಾಕ್ಟೀರಿಯಾವನ್ನು ಮನೆ ಒಳಗೆ ತೆಗೆದುಕೊಂಡು ಹೋಗ್ತೀವಿ ಎಂದು ಅರ್ಥ. ಹೀಗೆ ಚಪ್ಪಲಿ ಹಾಕೊಂಡು ಮನೆಗೆ ಬರೋದು ಅಲ್ಲದೆ ಬ್ಯಾಕ್ಟೀರಿಯಾ ಸಹ ಮನೆಗೆ ಕರ್ಕೊಂಡು ಬಂದ ಹಾಗೆ ಆಗುತ್ತೆ. ಇದರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವರ ಆರೋಗ್ಯ ಕೆಡುತ್ತದೆ. ಆದ್ರಿಂದ ಚಪ್ಪಲಿಯನ್ನು ಮನೆಯ ಆಚೆ ಬಿಟ್ಟು ಬರಬೇಕು ಎಂದು ಹೇಳುವ ನಮ್ಮ ದೊಡ್ಡವರ ಮಾತಿನಲ್ಲಿ ಎಷ್ಟೋ ಸತ್ಯವಿದೆ. ನಮ್ಮ ದೊಡ್ಡವರು ಹೇಳುವುದು ಎಲ್ಲ ನಮ್ಮ ಒಳ್ಳೆಯದಕ್ಕೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.